ಆಕ್ಚುಲಿ ದೀಪವನ್ನ ಪ್ರತಿನಿತ್ಯ ಬೆಳಗ್ಗೆ ಅದನ್ನ ಹಚ್ಚಿಬಿಟ್ಟು ಅದರ ಎದುರುಗಡೆ 5 ನಿಮಿಷ ಧ್ಯಾನ ಮಾಡಿ. ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಅಥವಾ ನಿಮಗೆ ಸ್ವಲ್ಪ ಫ್ರೀ ಸಿಕ್ಕಾಗ ಆ ಒಂದು ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಒಂದು ಕ್ರಿಯೆ ಅದು, ನೀವೇ ಮಾಡಿ, ನೀವೇ ಮಾಡಿ. ಎರಡನೇದು, 11 ಸೋಮವಾರಗಳ ಕಾಲ ರಾಯಚೂರಿನಿಂದ ಶಕ್ತಿನಗರ, ಶಕ್ತಿನಗರ ಆದ್ಮೇಲೆ ಸೂಪುರೇಶ್ವರ ದೇವಸ್ಥಾನ ಅಂತ ಇದೆ. 11 ಸೋಮವಾರಗಳ ಕಾಲ ಆ ದೇವಸ್ಥಾನಕ್ಕೆ ನೀವು ಹಾಲಿನ ಅಭಿಷೇಕವನ್ನ ಮಾಡಿಸ್ತೀನಿ. ಹರಕೆ ತಗೊಂಡು 11 ಸೋಮವಾರಗಳ ಕಾಲ ಹೋಗ್ಲೇಬೇಕು, ಹೋಗಿ ಹರಕೆ ಕೊಟ್ಟು ಬನ್ನಿ. ಡೆಫಿನೆಟ್ಲಿ ನಿಮ್ಮ ಕುಟುಂಬದಲ್ಲಿ ಬೆಳಕು ಕಾಣಿಸುತ್ತೆ, ಇಬ್ಬರಲ್ಲೂ ಸಮಾಧಾನ ಸಿಗುತ್ತೆ, ಒಳ್ಳೆಯದಾಗಲಿ. ನೆಮ್ಮದಿ ಶಾಂತಿ ಒಂದು ಕಾಣುವಂತಿಲ್ಲ. ನಾವು ವಾಸ ಪ್ರಕಾರ ಮನೆ ಕಟ್ಟಿದ್ರು ಕೂಡ ಹೊಸ ಮನೆಗೆ ಹಳೆ ವಸ್ತುಗಳನ್ನು ತಗೊಂಡು ಹೋದಾಗ ಇನ್ನು ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕೂಡ ಆಗುತ್ತೆ. ನಾವು ಹೊಸ ಮನೆಗೆ ಹೋದಂತ ಸಂದರ್ಭದಲ್ಲಿ ಇದು ನಿಜಕ್ಕೂ ವಾಸ್ತು ಸಮಸ್ಯೆ, ವಾಸ್ತು ದೋಷ ಏನಾದ್ರೂ ಆ ಮನೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಜೊತೆಗೆ ದೃಷ್ಟಿಯಾಗಿದೆ ಮನೆಗೆ ಅಥವಾ ಆ ವ್ಯಕ್ತಿಗೆ ಅಂತ ಹೇಳ್ತಾರೆ. ಈ ದೃಷ್ಟಿ ಆಗುತ್ತೆ ಅಂತಾರಲ್ಲ, ಅಂದ್ರೆ ಏನು? ಜೊತೆಗೆ ಈ ದೃಷ್ಟಿ ಆಗೋದ್ರಿಂದ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಅನ್ನೋ ವಿಚಾರ ಬಂದಾಗ ಮನುಷ್ಯನಿಗಂತೂ ದೃಷ್ಟಿ ಆಗುವುದನ್ನ ನಾವು ಬೇಕಾದಷ್ಟು ಸರಿ ನೋಡಿದ್ದೀವಿ. ವೈಜ್ಞಾನಿಕವಾಗಿ ಕೂಡ ಅದನ್ನ ನಾವು ಸಾಧನಪಡಿಸಬಹುದು. ಯಾವಾಗ ನಮಗೆ ದೃಷ್ಟಿ ಆಗುತ್ತೆ ಅಂದ್ರೆ ಅರ್ಥ ದ ಬಾಡಿ ನಾವು ರೋಗ ಪೀಡಿತರಾಗ್ತೀವಿ ಅಂತ ವಿಚಾರ. ಇಲ್ಲಿ ನಾನು ಕೇವಲ ಮನುಷ್ಯನಿಗೆ ಮಾತ್ರ ದೃಷ್ಟಿ ಆಗುತ್ತಾ, ವಸ್ತುಗಳಿಗೂ ಕೂಡ ದೃಷ್ಟಿ ಆಗುತ್ತಾ ಇಲ್ವ ಅಂತ ವಿಚಾರ. ನಾನೀಗ ಬಿಲ್ಡಿಂಗ್ ಬಗ್ಗೆ ಮನೆ ಮನುಷ್ಯನಿಗೆ ತನ್ನದೇ ಒಂದು ಬಯೋ ಎನರ್ಜಿ ಫೀಲ್ಡ್ ಅಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಎಲೆಕ್ಟ್ರಿಕಲ್ ಒಂದು ಫೀಲ್ಡ್ ಇರುತ್ತೆ. ಅದನ್ನು ನಾವು ಔರ ಅಥವಾ ಆರ ತೇಜಸ್ಸು ಯಾವಾಗ